ಭಾಸ್ಕರನ್ ಅವರು ಇದ್ದಾರೆ ಹಿಂದೂ ಮುಖಂಡರು ಸಂಪರ್ಕದಲ್ಲಿದ್ದಾರೆ ಸರ್ ನಮಸ್ತೆ ನಮಸ್ಕಾರ ಮೇಡಂ ಭಾಸ್ಕರನ್ ಅವರೇ ನೆನ್ನೆಯ ಪೊಲೀಸರ ಶಾಂತಿ ಸಭೆಯಲ್ಲಿ ಭಾಗಿಯಾಗಿದ್ರಿ ನೀವು ಶಾಂತಿ ಸಭೆಯಲ್ಲೂ ಭಾಗಿಯಾಗಿದ್ದೆ ಶಾಂತಿ ಸಭೆಯಲ್ಲಿ ಭಾಗಿಯಾಗೋದಕ್ಕೆ ಮೊದಲೇನೆ 1 ಗಂಟೆಗೆ ಪೊಲೀಸರು ನನ್ನ ಮೇಲೆ ಎಫ್ಐಆರ್ ಮಾಡಿದ್ದಾರೆ ಯಾವ ಕಾರಣಕ್ಕೆ ಈದ್ಗಾ ಸ್ಟ್ರಕ್ಚರ್ ಅನ್ನು ರೇಸ್ ಮಾಡ್ತೀನಿ ಅಂತ ಹೇಳಿದ್ವಲ್ಲ ಅದಕ್ಕೆ ಮಾಡಿದ್ದಾರೆ ಈದ್ಗಾ प्रश्न जमीर अहमद खान सार्वजनिक आट मैदान गणपति उत्सव स्टेटमेंट सरना सार्वजनिक मैदान हेगे क्रम अदे आगते कंदाय इलाके जग अंद्रे सार्वजनिक जगना सार्वजनिक होराट दिख तपस्ता वक्फ बोर्ड आस्तियल्लि सेंट्रल मुस्लिम असोसिएशन आस्तियल्लि यावत्तू काल केरकोंडु जगळक्के होगंत प्रवृत्ति अवरु अल्ल पदे पदे इदु सरकारद आस्ति अंत हेळ्तिद्रुनु इवरु मात्र इदु वकफ बोर्ड अंत हेळ्तिद्दारे ಈಗ ನಿಮ್ಮ ಕಾರ್ಯಕ್ರಮವನ್ನ ನಾನು ಲೈವ್ ಅಲ್ಲಿ ನೋಡ್ತಿದ್ದೆ ಬಿಡಿ ಅದು ಮುಗ್ದೋದ ಅಧ್ಯಾಯ ಇವಾಗ ಅದು ಕಂದಾಯ ಇಲಾಖೆ ಸೇರಿತ್ತು ಒಂದು ನಿಮಿಷ 1965 ಅಲ್ಲಿ ವಕಫ್ ಬೋರ್ಡ್ ದು ನೋಟಿಫಿಕೇಶನ್ ಆಗ್ತಿದೆ ಅಂತ ಹೇಳಿ ಈಗ ಅಬ್ದುಲ್ ರಜಾಕ್ ಹೇಳ್ತಿದ್ರು 1964 जजमेंट अल्ली स्टेटस को मेंटेन ಮಾಡಬೇಕು ಅಂತಿದೆ ಒಂದು ವರ್ಷದ ನಂತರ ಇವರು ಗೆಜೆಟ್ ನೋಟಿಫಿಕೇಶನ್ ಅನ್ನು ಮಾಡಿ ಕಂಟೆಂಪ್ಟ್ ಅನ್ನು ಯೂರೇ ಮಾಡಿದ್ದಾರೆ ಓಕೆ ಅದನ್ನ ಅರ್ಥ ಮಾಡ್ಕೋಬೇಕು ನಾವು ನ್ಯಾಯಾಲಯಕ್ಕೆ ಹೋಗ್ತೀವಿ ಅಲ್ಲ ಹೋರಾಟದ ದಾರಿ ಬಗ್ಗೆ ನಾವು ಚರ್ಚೆ ನಡೆಸಿದೀವಿ ಕಳೆದ ಬಾರಿ ಇದೇ ಪ್ಯಾನೆಲ್ ಅಲ್ಲಿ ಕೂಡ ನಾವು ಚರ್ಚೆ ಮಾಡಿದೀವಿ ಹೋರಾಟ ಯಾವ ರೀತಿ ನಡೆಯಿತು ಕೋರ್ಟ್ ಏನು ಹೇಳ್ತು ಏನೇನ ಆಯ್ತು ಅಂತ ಅದೇ ಚರ್ಚೆಯಲ್ಲಿ ಅಬ್ದುಲ್ ರಜಾಕ್ ಅವರು ಪೇಪರ್ ತೋರಿಸ್ಬಿಟ್ಟು ನನ್ನ ಹತ್ರ ದಾಖಲೆ ಇದೆ ನಾನು ಕೊಡ್ತೀನಿ ವಕ್ ಬೋರ್ಡ್ ಗೆ ಅಂದ್ರು ಕೊಟ್ಟಿಲ್ಲ ವಕ್ ಬೋರ್ಡ್ ದಾಖಲೆ ಕೊಡೋದಕ್ಕೆ ಆಗಿಲ್ಲ ಹಾಗಾಗಿ ಅದು ಕಂದಾಯ ಇಲಾಖೆ ಹೋಯ್ತು ಸಾಕ್ಷಿ ಇದೆ ದಾಖಲೆ ಇದೆ ಆ ಬುಟ್ಟಿ ತೆಗೆದು ನೋಡಿದ್ರೆ ಒಳಗೆ ಖಾತಾ ಪಡೆಯಕ್ಕೆ ಯಾವ ಯಾವ ದಾಖಲಾತಿ ಬೇಕಾಗಿತ್ತು ಅದೆಲ್ಲ ನಾವು ಕೊಟ್ಟಿದ್ದೀವಿ ಆದ್ರೆ ಜಾಯಿಂಟ್ ಕಮಿಷನರ್ ಪ್ರೀ ಡಿಟರ್ಮೈನ್ಡ್ ಮೊದಲೇ ತೀರ್ಮಾನ ತಗೊಂಡಿದ್ರು ಅವರು ಮುಸ್ಲಿಂ ಸಂಘಟನೆಗೆ ಸೇರಿದ್ದು ವಕ್ ಬೋರ್ಡ್ಗೆ ಸೇರಿದ್ದು ಅಂದಿದ್ರೆ ಸಮಾಧಾನ ಆಗ್ಬಿಡುತ್ತೆ ಅದು ವಕ್ ಬೋರ್ಡ್ ಡೇ ಜಾಗ ಅದು ಹೇಗೆ ಹೇಳ್ತೀರಾ 1965 ಅಲ್ಲಿ ವಕ್ಫ್ ಆಗಿದ್ಯಾ ಹೈ ಕೋರ್ಟ್ ಜುರಿಸ್ ಇದು ಜಜ್ಮೆಂಟ್ ಅನ್ನು ತೋರಿಸ್ಲಾ ಒನ್ಸ್ ವಕ್ಫ್ ಆಲ್ವೇಸ್ ವಕ್ಫ್ ಪರಿಶೀಲನೆಯ ನಂತರವೇ ಅದು ಕಂದಾಯ ಇಲಾಖೆಗೆ ಮಾಡಬೇಕಾಗಿರೋದು ಯಾರು ಅಂತ ನಾನು ಹೇಳ್ತಿರೋದು ವಿವಾದ ನಿಮಗೂ ನಿಮಗೆ ವಿವಾದ ಇರೋದು ನಿಮಗೂ ನಮಗೆ ಇವಾಗ ನೀವು ಆ ಜಾಗದಿಂದ ಚಾಮರಾಜಪೇಟೆಯಲ್ಲಿ ನೆಮ್ಮದಿ ಕದಡ್ತಾ ಇದೆ ಅಂತ ಅಂದ್ರೆ ಆ ಜಾಗವನ್ನ ಅದ್ರಪಾಡಿಗೆ ಅದು ಬಿಡಬಹುದಲ್ವಾ ದಯವಿಟ್ಟು ಇದನ್ನ ಅರ್ಥ ಮಾಡ್ಕೊಳ್ಳಿ ಏಳು ಸಲ ಕೋರ್ಟ್ ಗೆ ಹೋಗ್ತಾ ಮ್ಯಾಟರ್ ಇದು ಏಳು ಸಲ ಬಿಬಿಎಂಪಿ ಇದರಲ್ಲಿ ಆರೋಪಿ ಸ್ಥಾನದಲ್ಲಿ ನಿಂತಿತ್ತ ವಿಟ್ನೆಸ್ ಬಾಕ್ಸ್ ಅಲ್ಲಿ ನಮಗೆ ಸೇರಬೇಕು ಅಂತ ಏಳು ಸಲನು ಕೋರ್ಟ್ ಏನು ಹೇಳ್ತು ಇಬ್ರು ಪ್ರೂಫ್ ಮಾಡಕಾಗಿಲ್ಲ ಈಗ ಬಿಬಿಎಂಪಿ ಗೆ ಸೇರಿದ್ರು ಅಂದ್ರೆ ಇನ್ನು ದೊಡ್ಡ ಹೋರಾಟ ಆಗಿರೋದು ಕಂದಾಯ ಇಲಾಖೆಗೆ ಸೇರಿದ್ರು ಸುಪ್ರೀಂ ಕೋರ್ಟ್ ದಾಖಲಾತಿ ನೋಡ್ತಿದೆ ಹೇಳ್ಬಿಟ್ಟು ಚರ್ಚೆ ನಡೆಯುತ್ತೆ ನಿಮಗೆ ಚಾಮರಾಜಪೇಟೆ ಮಣ್ಣು ವಾಸ್ತೆ ಗೊತ್ತಿದೆ ನಿಮಗೆ
ಸುಪ್ರೀಂ ಕೋರ್ಟ್ ದಾಖಲಾತಿಗಳನ್ನು ನೋಡ್ತೀರಾ? ಕತ್ತು ಭಾಸ್ಕರನ್ ಅವರೇ, ಆ ಜಾಗದಲ್ಲಿ ಆಯುಧ ಮೈದಾನ ಜಾಗದಲ್ಲಿ ಇರುವಂತಹ ಗೋಡೆ ಒಡೆತೀನಿ ಅಂತಿದ್ದು ಸಹ ತಪ್ಪು. ಅದು ಇನ್ನೊಂದು ಸಮುದಾಯದ ಧಾರ್ಮಿಕ ಭಾವನೆಯನ್ನ ಕೆರಳೋ ರೀತಿ ಮಾಡುತ್ತೆ ಅದು. ಅಂದ್ರೆ ಈಗ ಅವರು ಗಣಪತಿ ಹಬ್ಬವನ್ನ ಮಾಡೋದಕ್ಕೆ ಬಿಡಲ್ಲ, ಅಲ್ಲಿರುವಂತಹ ಗೋಡೆಯನ್ನ ಒಡೆತೀನಿ ಅಂತಿದ್ದು ತಪ್ಪು. ಸಾಮರಸ್ಯ ಹಾಳು ಮಾಡುತ್ತೆ ಅದು. ಒಂದು ನಿಮಿಷ, ಹೋರಾಟದ ದಿಕ್ಕು ತಪ್ಪಿಸುತ್ತೆ. ಅದೇ ರೀತಿ ಅಲ್ಲಿ ಗಣೇಶೋತ್ಸವ ಆಚರಣೆ ಮಾಡೋದಕ್ಕೆ ನಾವು ಬಿಡಲ್ಲ ಅಂತ ಸಮೀರ್ ಹೇಳಿದ್ದು ತಪ್ಪೇ ಅದು. ಭಾಸ್ಕರನ್ ಕೊಟ್ಟಂತ ಹೇಳಿಕೆನು ತಪ್ಪು, ಸಮೀರ್ ಕೊಟ್ಟಂತ ಹೇಳಿಕೆನು ತಪ್ಪು. ಮೊಹಮ್ಮದ್ ಖಾಲಿದ್ ಅವರ ನಿಮಿಷ ಭಾಸ್ಕರನ್ ಅವರ ಹಾಗೆ ಸಂಪರ್ಕದಲ್ಲಿರಿ, ಮೊಹಮ್ಮದ್ ಖಾಲಿದ್ ಅವ್ರನ್ನ ಒಂದ್ಸಲ ಮಾತಾಡಿಸ್ತೀನಿ. ನಿಮಿಷ ಭಾಸ್ಕರನ್ ಅವರು ಆ ಈದ್ಗಾ ಮೈದಾನದಲ್ಲಿರುವಂತಹ ಗೋಡೆ ಒಡಿತೀನಿ ಅನ್ನೋ ಮಾತು ಹೇಳಿದ್ದು ಸಹ ತಪ್ಪು. ಅದು ಇನ್ನೊಂದು ಸಮುದಾಯದ ಧಾರ್ಮಿಕ ಭಾವನೆಗೆ ಪೆಟ್ಟು ಕೊಡುತ್ತೆ ಅದು. ಅದೇ ರೀತಿ ಜಮೀರ್ ಅಹಮದ್ ಅವರು ಅಲ್ಲಿ ಗಣೇಶೋತ್ಸವ ಆಚರಿಸಂಗಿಲ್ಲ ಅಂತ ಹೇಳಿದ್ದು ಸಹ ತಪ್ಪು. ಚಾಮರಾಜಪೇಟೆ ಇಡೀ ಕ್ಷೇತ್ರ ಮುಸ್ಲಿಂ ಓಟ್ಗಳಿಂದನೇ ಗೆದ್ದು ಬಂದಿದ್ದಾರ ಜಮೀರ್ ಅಹಮದ್ ಅವರು? ಹಿಂದು ಮುಸ್ಲಿಂ ಕ್ರಿಶ್ಚಿಯನ್ ಬೇರೆ ಯಾವುದೇ ಧರ್ಮ ಇದ್ರೂ ಆ ಎಲ್ಲ ಧರ್ಮವನ್ನ ಪ್ರತಿನಿಧಿಸುವ ಶಾಸಕರವರು, ಅವರು ತನ್ನ ಕ್ಷೇತ್ರದ ಸಾಮರಸ್ಯವನ್ನ ಶಾಂತಿ ಕದಡುವಂತಹ ಹೇಳಿಕೆಗಳನ್ನ ಕೊಡ್ತಾರೆ ಅಂದ್ರೆ ಏನವರು ಚಾಮರಾಜಪೇಟೆ ಸುಲ್ತಾನ್ರ? ಏನಿಲ್ಲ ಮೇಡಮ್, 2023ಕ್ಕೆ ಇದನ್ನ ಪೊಲಿಟಿಕಲ್ ಆಗಿ ಯೂಸ್ ಮಾಡ್ಕೊಳ್ತಾ ಇದ್ದಾರೆ ಬಿಜೆಪಿ ಅವರು, ಕಾಂಗ್ರೆಸ್ ಅವರು. ಆದ್ರೆ ಇಲ್ಲಿ ಸಾರ್ವಜನಿಕರಿಗೆ ಆಗ್ತಾ ಇರೋದು ನಷ್ಟಗಳು. ಈಗ ಏನಾದ್ರೂ ಅದು ತುಂಬಾನೇ ಗಲಭೆಗೆ ಆಗೋದ್ರೆ ಅಲ್ಲಿ ದೀಪಾವಳಿ ಮಾಡ್ಲಿ, ಅಲ್ಲಿ ಗಣೇಶೋತ್ಸವ ಮಾಡ್ಲಿ, ಸಾಮರಸ್ಯ ಇರ್ಲಿ ಕ್ಷೇತ್ರದಲ್ಲಿ. ಇದು ಅಂತಲ್ಲ, ಯಾವುದೇ ಕ್ಷೇತ್ರದಲ್ಲಿ ಇರುವಂತಹ ಶಾಸಕರು ಅಲ್ಲಿರುವಂತಹ ಧಾರ್ಮಿಕ ಭಾವನೆ ಕೆರಳುವಂತಹ ಹೇಳಿಕೆಗಳನ್ನ ಕೊಡಬಾರದು, ಶಾಂತಿ ಕದಡುವಂತಹ ಹೇಳಿಕೆಗಳನ್ನ ಕೊಡಬಾರದು. ಅವರು ಅಲ್ಲಿಯ ಜನಪ್ರತಿನಿಧಿಗಳು ಅಷ್ಟೇ. ಹೌದು, ಧಾರ್ಮಿಕ ಅವಕಾಶ ಕೊಡಿ ಹೇಳಿ ನೋಡಿ ಮೇಡಮ್. ಅಲ್ಲಿ ಬಕ್ರೀದ್ ಮಾಡ್ತಾ ಇದಾರೆ, ನಾವು ಯಾವತ್ತು ಅವರಿಗೆ ಮಾಡಬೇಡಿ ಅಂತ ಹೇಳಿಲ್ಲ. ಬುದ್ಧ ಜಯಂತಿ ಮಾಡ್ಲಿ, ಮಹಾವೀರ್ ಜಯಂತಿ ಮಾಡ್ಲಿ, ಕ್ರಿಸ್ಮಸ್ ಮಾಡ್ಲಿ, ಅಂಬೇಡ್ಕರ್ ಜಯಂತಿ ಮಾಡ್ಲಿ, ಗಾಂಧಿ ಜಯಂತಿ ಮಾಡ್ಲಿ, ಎಲ್ಲ ಮಾಡ್ಲಿ. ಇವರು ಶಾಸಕರು ಈ ತರ ಅವರು ಸ್ಟೇಟ್ಮೆಂಟ್ ಕೊಟ್ಟಿರೋ ತಪ್ಪು. ಒಬ್ಬ ಜನಪ್ರತಿನಿಧಿಯಾಗಿ ಎಲ್ಲರೂ ಬೇಕಿಲ್ಲಿ. ಅದು ಬಿಟ್ಬಿಟ್ಟು ಒಂದು ಪಂಗಡಿಗೆ ನೀವು ಬೆಣ್ಣೆ, ಇನ್ನೊಂದು ಪಂಗಡಿಗೆ ಸುಣ್ಣ ಇಡ್ತೀರ ಕಣ್ಣಿಗೆ? ಇವರೇ ಪ್ರಚೋದನೆ ಮಾಡ್ತಾ ಇದ್ದಾರೆ, ಇವರೇ ಪ್ರೊವೋಕೇಟಿವ್ ಕೊಟ್ಟು ನಮ್ಮನ್ನ ಈ ಪರಿಸ್ಥಿತಿ ತಂದಿಡ್ತಾ ಇದ್ದಾರೆ. ಈಗ ಅವ್ರು ನಮ್ದೇ ಜಾಗ ಅಂತಿದ್ದಾರೆ. ಈಗ ಒಂದು ನಿಮಿಷ ಮೇಡಮ್, ನಮ್ಮ ದೇಶದಲ್ಲಿ ಸಂವಿಧಾನ ಎಷ್ಟಿದೆ? ಒಂದೇ ಅಲ್ವಾ ಇರೋದು? ಎಲ್ಲಾ ಧರ್ಮದವರಿಗೂ ಒಂದೇ ಸಂವಿಧಾನ ಅಪ್ಲೈ ಆಗುತ್ತೆ. ಈಗ ಇವ್ರು ಗೋಡೆ ಹೊಡಿತೀನಿ ಅಂದಾಗ ಅವ್ರ ಮೇಲೆ ಕೇಸ್ ಬುಕ್ ಮಾಡೋರು, ತಪ್ಪು ಒಪ್ಕೊಂತೀನಿ, ಇನ್ನೊಬ್ಬರ ಧರ್ಮದ ಭಾವನೆಗೆ ಧಕ್ಕೆ ಬರುತ್ತೆ. ಈಗ ಜಮೀರು ಹೇಳಿದ್ದಾರೆ ಗಣೇಶನ ಹಬ್ಬಕ್ಕೆ ಪರ್ಮಿಷನ್ ಕೊಡೋದಿಲ್ಲ ಅಂತ, ಅವ್ರ ಮೇಲೆ ಯಾಕೆ ಕೇಸ್ ಬುಕ್ ಮಾಡಿಲ್ಲ ಪೊಲೀಸ್ ಅವರು? ಅವ್ರ ಎಂಎಲ್ಎ ಅಂದ್ಬಿಟ್ಟು ಇವ್ರು ಈ ತರ ಮಾಡ್ತಾ ಇದಾರ? ಶಾಂತಿಗೆ ಭಂಗ ಬಂದಿದ್ದಾರೆ, ನಮ್ ಧರ್ಮ ಅವಮಾನ ಮಾಡ್ಬೋದಾ? ಏನು ಅವಮಾನ? ಏನು ಗೌರವ ಕೊಡೋಣ ಸರ್? ಈಗ ನೀವು ಆ ತರ ಮಾತಾಡಿದ್ರೆ ಧಾರ್ಮಿಕ ಸ್ಥಳದಲ್ಲೇ ನಾನು ಅಲ್ಲೇ ಗಣೇಶ ಮಾಡ್ಬೇಕಂತ ಏನಾರು ಅನ್ವಯ ನಾವು ಇದ್ರ ಮೇಲೆ ಚರ್ಚೆನೆ ಯಾಕೆ ಮಾಡ್ತಿದೀವಿ? ಈಗ ಗಣೇಶ ಕುಂಡ್ರೆ ನನ್ನ ಭಕ್ತಿ ಗಣೇಶ ಭಕ್ತಿ ಗಣೇಶ ಎರಡು ಸಮುದಾಯದವರು ಅಲ್ಲೇ ಕೂರಿಸ್ತೀನಿ ಅಂತ ಬದುಕಬೇಕು ಅನ್ನೋರು ನೆಮ್ಮದಿ ಕೆಡಿಸ್ತಾ ಇದ್ದೀರಾ? ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.